ರಾಮಾಯಣ ತರಗತಿಗೆ ನಿಮಗೆಲ್ಲ ಸ್ವಾಗತ ತಮುವಾಚ ತಥೋ ಬ್ರಹ್ಮ ಪ್ರಹಸ್ಯ ಮುನಿಪುಂಗವಂ ಶ್ಲೋಕಃ ಏವತ್ವಯಾ ಬದ್ಧ ನಾತ್ರಕಾರ್ಯ ವಿಚಾರಣ ವಾಲ್ಮೀಕಿ ಮಹರ್ಷಿಗಳು ಶೋಕ ಪಡ್ತಾ ಇರೋದನ್ನು ನೋಡಿ ಬ್ರಹ್ಮನಿಗೆ ನಗು ಬರ್ತಾ ಇದೆ ಯಾಕೆ ಇವರಿಷ್ಟು ಶೋಕಿಸ್ತಾರೆ ಇವರೇನು ತಪ್ಪು ಮಾಡಿದ್ದಾರೆ ಕೊಂದವನು ಬೇಡ ಇವರು ಇಷ್ಟು ಕಳವಳಗೊಂಡಿದ್ದಾರೆ ಅದಕ್ಕೆ ಬ್ರಹ್ಮದೇವರು ನಗಾಡ್ತಾ ವಾಲ್ಮೀಕಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಯ್ತು ಅವರಿಗೆ ಹೇಳ್ತಾರೆ ಶ್ಲೋಕ ಏವ ನಾತ್ರ ನಾತ್ರಕಾರ್ಯ ವಿಚಾರಣ ಹೇ ಬ್ರಾಹ್ಮಣೋತ್ತಮ ನೀನು ಯಾಕೆ ವಿಚಾರ ಮಾಡ್ತಾ ಇದೆಯಾ ಯಾಕೆ ಸಂಶಯ ಪಡ್ತಾ ಇದೆಯಾ ಯಾಕೆ ಶೋಕ ಪಡ್ತಾ ಇದ್ದೀಯಾ ನಿನ್ನಿಂದ ಒಳ್ಳೆಯ ಕೆಲಸವೇ ಆಗಿದೆ ಈಗ ನೀನು ಕ್ರೌಂಚವದ ಪ್ರಸಂಗವನ್ನು ನೋಡಿ ನಿನ್ನ ಮುಖಾರ ಯಾವ ಒಂದು ಪ್ರಯತ್ನವಿಲ್ಲದೇ ಒಂದು ಮಾತು ಹೊರಟಿದೆ ಒಂದು ಶ್ಲೋಕ ಹೊರಟಿದೆ ಪದಗಳ ಜಾಲ ಹೊರಟಿದೆ ಅದು ಬರೀ ಮಾತಲ್ಲ ಅದು ಬ ಅದು ಶ್ಲೋಕ ಆದ್ದರಿಂದ ಆ ವಿಷಯವಾಗಿ ನೀವು ಯಾಕೆ ಸಂಶಯ ಪಡ್ತೀರಾ ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಸಮಾಧಾನ ಇದ್ದಾರೆ ತತಃ ಅನಂತರ ಬ್ರಹ್ಮ ಚತುರ್ಮುಖ ಬ್ರಹ್ಮನು ಪ್ರಹಸ್ಯ ಪ್ರಹಸ್ಯ ನಕ್ಕು ಅಂದರೆ ಋಷಿಗಳ ಮನೋಗತವನ್ನು ತಿಳಿದು ನಕ್ಕು ಮುನಿಪುಂಗವಂ ಮುನಿಪುಂಗವರಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಯನ್ನು ಕುರಿತು ಉವಾಚ ಹೇಳಿದರು ಏನು ಹೇಳಿದರು ಹೇ ಬ್ರಾಹ್ಮಣೋತ್ತಮ ಶ್ಲೋಕ ಏವ ತ್ವಯಾಬದ್ಧ ತ್ವಯಾ ಶ್ಲೋಕ ಯಾವ ಬದ್ಧ ನೀನು ಶೋಕ ಪಡಬೇಕಾಗಿಲ್ಲ ನಿನ್ನ ಮುಖದಿಂದ ಶ್ಲೋಕ ಬಂದಿದೆ ಶ್ಲೋಕ ಏವ ತ್ವಯಾಬದ್ಧ ಶ್ಲೋಕವೇ ನಿನ್ನ ಮುಖದಿಂದ ಹೊರಟಿದೆ ಶ್ಲೋಕ ರಚಿತವಾಗಿದೆ ನಿನ್ನ ಮುಖದಿಂದ ಯಾವ ಒಂದು ಪ್ರಯತ್ನವಿಲ್ಲದೆಯೇ ಒಂದು ಪದ ಜಾಲ ಅದು ಶ್ಲೋಕವಾಗಿ ಆವಿರ್ಭವಿಸಿದೆ ಆದ್ದರಿಂದ ಅತ್ರ ಈ ವಿಷಯದಲ್ಲಿ ವಿಚಾರಣಾನ ಕಾರ್ಯ ಯಾವುದೇ ಸಂಶಯ ಪಡುವ ಕಾರಣ ಇಲ್ಲ ಚಿಂತೆ ಮಾಡಬೇಡ ಹೀಗ್ಯಾಕಾಯಿತು ಅಂದರೆ ಇದು ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತ ಇಂ ಸರಸ್ವತಿ ರಾಮಸ್ಯ ಚರಿತಂ ಕೃಷ್ಣಂ ಕುರುತ್ತೊ ಋಷಿಸುತ್ತಮ ಇದು ನನ್ನ ಇಚ್ಛೆ ನಿನ್ನ ಬಾಯಿಯಿಂದ ನಿನ್ನ ಮುಖದಿಂದ ರಾಮಾಯಣ ಹೊರಡಬೇಕು ನೀನು ರಾಮಾಯಣ ರಚನೆ ಮಾಡಬೇಕು ಇದು ನನ್ನ ಇಚ್ಛೆ ನನ್ನ ಇಚ್ಛೆಯಿಂದಲೇ ನನ್ನ ಅನುಗ್ರಹದಿಂದಲೇ ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಹ ಯತ್ಕ್ರೌಂಚ ಏಕಂ ಅವಧೀ ಕಾಮಮೋಹಿತಂ ಎಂಬ ರೂಪವಾಗಿರತಕ್ಕಂತಹ ವಾಣಿ ನಿನ್ನ ಬಾಯಿಂದ ಹೊರಟಿದೆ ಇದು ನನ್ನ ಇಚ್ಛೆ ಹಾಗೂ ನನ್ನ ಅನುಗ್ರಹ ಈಗ ನೀನು ಏನು ಮಾಡಬೇಕು ಅಂದರೆ ರಾಮಸ್ಥ ಚರಿತಂ ಕೃಷ್ಣಂ ಕುರುಷಿ ಸತ್ತಮ ಹೇ ಋಷಿ ಸತ್ತಮ ಹೇ ಋಷಿಶ್ರೇಷ್ಠನೇ ಕೃಷ್ಣಂ ರಾಮಶ್ಚ ಚರಿತಂ ಕುರು ಸಮಗ್ರ ರಾಮನ ಚರಿತ್ರೆಯನ್ನು ರಚಿಸು ಶ್ರೀರಾಮನ ಸಮಗ್ರ ಚರಿತ್ರೆಯನ್ನು ನೀನು ರಚಿಸುವನಾಗು ಇದು ನನ್ನ ಇಚ್ಛೆ ನನ್ನ ಅನುಗ್ರಹ ಇದೆ ಹಾಗಾಗಿ ನಿನ್ನ ಮುಖದಿಂದ ಇಂಥ ಮಾತು ಬಂದಿದೆ ಶ್ಲೋಕರೂಪವಾಗಿ ದೇವಿ ನಿನಗೆ ಒಲಿದಿದ್ದಾಳೆ ನಿನ್ನ ಬಾಯಿಂದ ಹೊರಟಿದ್ದಾಳೆ ಇಂತಹ ಒಂದು ಶ್ಲೋಕದಿಂದ ನೀನು ಅನುಷ್ಟುಪ್ ಶ್ಲೋಕದಿಂದ ಸಮಗ್ರವಾಗಿರತಕ್ಕಂತಹ ಶ್ರೀರಾಮನ ಚರಿತ್ರೆಯನ್ನು ಬರೆಯುವನಾಗು ಅಂತ ಆದೇಶ ನೀಡ್ತಾರೆ ಅದರ ಪ್ರಕಾರವಾಗಿ ವಾಲ್ಮೀಕಿ ಮಹರ್ಷಿಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ರಾಮಾಯಣವನ್ನು ರಚನೆ ಮಾಡ್ತಾರೆ ಹೇ ಬ್ರಹ್ಮನ್ ಯರೇ ಋಷಿ ಶ್ರೇಷ್ಠನಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಯೇ ಮಚ್ಚಂದಾದೇವ ನನ್ನ ಇಚ್ಛೀಂದಲೆ ತಂ ಅಗಮ ಪ್ರತಿಷ್ಠಾಂತ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಎಂಬ ಸರಸ್ವತಿವಾಣಿಯು ಪ್ರವೃತ್ತ ತೇ ಪ್ರವೃತ್ತ ನಿಮ್ಮ ಮುಖದಿಂದ ಬಂದಿದ್ದಾಳೆ ಆದ್ದರಿಂದ ಹೇ ಋಷಸತ್ತರೆ ಋಷಶ್ರೇಷ್ಠನೆ ಕೃಸ್ನ ಸಮಗ್ರವಾದ ಚರಿತಂ ಶ್ರೀರಾಮನ ಕಥೆಯನ್ನು ತ್ವ ಕುರು ನೀನು ರಚಿಸುವನಾಗು ಅಂತ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಬ್ರಹ್ಮನು ರಾಮಾಯಣವನ್ನು ರಚಿಸುವಂತೆ ಆದೇಶವನ್ನು ನೀಡ್ತಾನೆ ಧರ್ಮಾತ್ಮನೋ ಗುಣವತೋ ಲೋಕೆ ಧೀಮತಃ ವೃತ್ತಂ ಕಥೆಯ ವೀರಸ್ಯ ಯಥಾತೆ ತೇ ರಾಮಾಯಣ ನಾನು ಬರೀಬೇಕು ಅಂದರೆ ಹೇಗೆ ನನಗೇನು ಗೊತ್ತಿದೆ ರಾಮನ ಕಥೆ ಮತ್ತು ರಾಮನ ಕಥೆ ಬರೀಲಿಕ್ಕೆ ರಾಮ ಏನು ರಾಮ ಯಾರು ಅವನನ್ನು ಚರಿತ್ರೆಯಲ್ಲಿ ಬರೆದಿಡುವಷ್ಟು ಅಂತಹ ವ್ಯಕ್ತಿತ್ವವನಲ್ಲಿ ಏನಿದೆ ಅಂತಹ ಗುಣಗಳೇನಿವೆ ಅವನಲ್ಲಿ ಅನ್ನೋದಕ್ಕೆ ಹೇಳ್ತಾರೆ ವಾಲ್ ಬ್ರಹ್ಮದೇವರು ಧರ್ಮಾತ್ಮನಃ ಗುಣವತಃ ಲೋಕೆ ರಾಮ ರಾಮಧರ್ಮಾತ್ಮ ಧರ್ಮವೇ ಅವನ ಆತ್ಮ ಧರ್ಮ ಪರಿಪಾಲನೆಗೋಸ್ಕರವಾಗಿ ಬಂದವನು ಧರ್ಮ ಪರಿಪಾಲನೆಗೋಸ್ಕರವಾಗಿ ಮಹಾವಿಷ್ಣು ದಶರಥನ ಮಗನಾಗಿ ಜನಿಸಿದವ ಧರ್ಮದ ಪಾಲನೆಗೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಿದವನವನು ಅಂತಹ ಧರ್ಮಾತ್ಮನಾಗಿರ್ತಕ್ಕಂಥವನು ಸಕಲ ಕಲ್ಯಾಣ ಗುಣಗಳಿಂದ ಕೂಡಿದವ ಸತು ನಿತ್ಯಂ ಪ್ರಶಾಂತಾತ್ಮ ಹಿ ಭಾಷತೆ ಶ್ರೀರಾಮ ಎಷ್ಟು ಒಳ್ಳೆಯ ಗುಣಗಳಿಂದ ಕೂಡಿರ್ತಕ್ಕಂಥವನು ದಶರಥ ಇನ್ನೂ ಗಟ್ಟಿಮುಟ್ಟಾಗಿರುವಾಗಲೇ ಅಯೋಧ್ಯೆ ಪ್ರಜೆಗಳು ರಾಮ ರಾಜನಾಗಬೇಕು ಅಂತ ಬಯಸಿದ್ರಂತೆ ಅಷ್ಟು ತನ್ನ ಗುಣಗಳಿಂದ ಪ್ರೀತಿಪಾತ್ರನಾಗಿದ್ದ ಶ್ರೀರಾಮ ಅಂತಹ ಸಕಲ ಗುಣಗಳಿಂದ ಕೂಡಿರತಕ್ಕಂತಹ ಶ್ರೀರಾಮನ ಕಥೆ ಧರ್ಮಾತ್ಮನಃ ಗುಣವತಃ ಧೀಮತಃ ಬುದ್ಧಿವಂತ ಶಾಸ್ತ್ರವಿಚಾರದ ವೀರ ಪರಾಕ್ರಮಿ ಇದರಲ್ಲಿ ಒಂದೊಂದು ಗುಣಗಳು ಕೂಡ ಚರಿತ್ರೆಯಲ್ಲಿ ಬರಿ ಬರಿರತಕ್ಕಂತಹ ವಿಚಾರಗಳು ರಾಮ ಸಾಮಾನ್ಯ ಅಲ್ಲ ಅವನು ಮರ್ಯಾದಾ ಪುರುಷೋತ್ತಮ ರಾಮಾಯಣ ನೋಡಿ ಎಷ್ಟು ಇವತ್ತು ಜನಪ್ರಿಯವಾಗಿದೆ ದೇಶ ವಿದೇಶಗಳಲ್ಲಿ ಎಲ್ಲರೂ ರಾಮಾಯಣವನ್ನು ಅಧ್ಯಯನ ಮಾಡ್ತಾರೆ ರಾಮಾಯಣವನ್ನು ಎಷ್ಟು ಬಾರಿ ಓದಿದರು ಎಷ್ಟು ಬಾರಿ ಕೇಳಿದರು ಎಷ್ಟು ಬಾರಿ ನೋಡಿದರು ಮತ್ತೆ ಮತ್ತೆ ಕೇಳಬೇಕು ಓದಬೇಕು ನೋಡಬೇಕು ಅಂತ ಅನಿಸುತ್ತೆ ಅದು ರಾಮಾಯಣದ ಒಂದು ಸೌಂದರ್ಯ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯ ರಮಣೀಯತೆ ಅಂದರೆ ಹಾಗೆ ಸೌಂದರ್ಯ ಅಂದರೆ ಹಾಗೆ ಚಂದ್ರನನ್ನು ನೋಡಿ ಚಂದ್ರನ ನೋಡಿ ನೋಡಿ ಬೇಜಾರಂತ ಅಂತ ಯಾರಾದರೂ ಹೇಳ್ತಾರಾ ಯಾಕೆಂದರೆ ಚಂದ್ರನಂತಹ ಒಂದು ಆಹ್ಲಾದಕತೆ ಇದೆ ಅಷ್ಟು ಸುಂದರನಾಗಿದ್ದಾನೆ ಚಂದ್ರ ಮತ್ತೆ ಮತ್ತೆ ನೋಡಬೇಕಂತ ಅನಿಸುತ್ತೆ ಹಾಗೆ ಯಾವುದನ್ನು ಮತ್ತೆ ಮತ್ತೆ ನೋಡಬೇಕಂತ ಅನಿಸುತ್ತೋ ಅಲ್ಲಿ ಸೌಂದರ್ಯ ಇದೆ ಅಂತ ಅರ್ಥ ರಾಮಾಯಣವನ್ನು ಎಷ್ಟು ಬಾರಿ ಕೇಳಿದರು ಎಷ್ಟು ಬಾರಿ ಓದಿದರು ಎಷ್ಟು ಬಾರಿ ಅದನ್ನು ನೋಡಿದರೂ ಕೂಡ ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಮತ್ತೆ ಓದಬೇಕು ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಗುಣಗಳು ಅಂತಹ ವಿಶೇಷವಾಗಿರತಕ್ಕಂತಹ ಒಂದು ನಡತೆ ಶ್ರೀರಾಮನದ್ದು ಅಂತಹ ಸಕಲ ಕಲ್ಯಾಣಗಳಿಂದ ಪೂರ್ಣನಾಗಿರತಕ್ಕಂತಹ ಜೀವಂತನಾಗಿರತಕ್ಕಂತಹ ವೀರನಾಗಿರತಕ್ಕಂತಹ ಧರ್ಮಾತ್ಮನಾಗಿರತಕ್ಕಂತಹ ಶ್ರೀರಾಮನ ಚರಿತ್ರೆಯನ್ನು ನೀನು ಬರೀಬೇಕು ಹೇಗೆ ಬರೆಯುವುದು ನೀನು ಈಗಾಗಲೇ ನಾರದರ ಮುಖದಿಂದ ಕೇಳಿದೀಯ ಹೇಗೆ ಕೇಳಿದೆಯೋ ಅದೇ ಕ್ರಮದಲ್ಲಿ ನೀನು ಚರಿತ್ರೆಯನ್ನು ರಚಿಸಬೇಕು ಅಂತ ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರೆ ಇನ್ನು ಅವರ ಮಾತನ್ನು ಮುಂದುವರಿಸಿ ರಾಮಾಯಣ ಹೇಗಿರಬೇಕು ರಾಮಾಯಣ ಹೇಗೆ ಅದು ಬೆಳೆಯುತ್ತೆ ಅದು ಹೇಗೆ ಪ್ರಚಿತವಾಗತ್ತೆ ಎಂಬ ವಿಚಾರವನ್ನು ಕೂಡ ಮುಂದಿನ ತರಗತಿಗಳಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಈ ಒಂದು ರಾಮಾಯಣದ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು